ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ ನವ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಮಗೆ ಹಸಿವಾದಾಗ ಏನ್ ಸಿಕ್ಕರೂ ಅದನ್ನ ತಿಂದು ಬಿಡ್ತೇವೆ ಆದ್ರೆ ಹೀಗೆ ತಿನ್ನುವುದು ತಪ್ಪು ಯಾಕಂದ್ರೆ ಪ್ರತಿಯೊಂದು ಆಹಾರ ತಿನ್ನಲು ಅದರತ್ತೇ ಆದ ಸರಿಯಾದ ಸಮಯ ಇದೆ ಎಂಬುದನ್ನು ನೆನಪಿನಲ್ಲಿ ಇಡಬೇಕು ನೀವು ಇದನ್ನ ಒಪ್ಪದಿರಬಹುದು ಒಂದು ವೇಳೆ ತಿಂದಿದ್ದೇ ಆದ್ರೆ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಇದರಿಂದ ಎದುರಾಗುವ ಸಮಸ್ಯೆಗಳೆಂದರೆ ಎದೆಯುರಿ ಹೊಟ್ಟೆ ನೋವು ಮಲಬದ್ಧತೆ ಗ್ಯಾಸ್ ವಾಂತಿ ಇತ್ಯಾದಿ ಇನ್ನು ಈ ಪದಾರ್ಥಗಳನ್ನ ತಿನ್ನಲು ಸರಿಯಾದ ಸಮಯ ಯಾವುದು ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಇದರ ಹೆಚ್ಚಿನ ಮಾಹಿತಿಯನ್ನ ತಿಳಿಯೋಣ ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರುವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ಅನ್ನ ಸೇವಿಸಲು ಉತ್ತಮ ಸಮಯ ಹೌದು ಡಯಟಿಷಿಯನ್ ಕನ್ಸಲ್ಟೆಂಟ್ ಅವರ ಪ್ರಕಾರ ಅನ್ನವನ್ನ ಹಗಲು ರಾತ್ರಿ ಎನ್ನದೇ ಸೇವಿಸ್ತಾರೆ ಆದರೆ ಹಗಲಿನಲ್ಲಿ ನಿಮ್ಮ ಚಯಾಪಚಯವು ವೇಗವಾಗಿರುತ್ತೆ ಆದ್ರಿಂದ ಮಧ್ಯಾಹ್ನ ಅನ್ನವನ್ನ ಸೇವಿಸುವುದು ಉತ್ತಮ ನೀವು ರಾತ್ರಿ ಅನ್ನ ಸೇವಿಸುವುದಾದ್ರೆ ಮಲಗುವ ಎರಡು ಗಂಟೆಗಳ ಮೊದಲು ಅನ್ನವನ್ನ ಸೇವಿಸಿ ಇನ್ನು ಎರಡನೆಯದು ಬಾಳೆಹಣ್ಣು ಬಾಳೆಹಣ್ಣು ತಿನ್ನಲು ಸರಿಯಾದ ಸಮಯ ಯಾವುದು ಅಂತ ಹೇಳೋದಾದ್ರೆ ಮಧ್ಯಾಹ್ನ ಬಾಳೆಹಣ್ಣು ತಿನ್ನುವುದು ತುಂಬಾನೇ ಪ್ರಯೋಜನಕಾರಿ ಯಾಕಂದ್ರೆ ಇದು ಜೀರ್ಣ ಕ್ರಿಯೆಯನ್ನ ಹೆಚ್ಚಿಸುತ್ತೆ ಎದೆ ಉರಿ ಸಮಸ್ಯೆಯನ್ನು ತಡೆಯುತ್ತೆ ಖಾಲಿ ಹೊಟ್ಟೆಯಲ್ಲಿ ಬಾಳೆಹಣ್ಣನ್ನ ತಿನ್ನೋದ್ರಿಂದ ಹೊಟ್ಟೆ ನೋವು ಉಂಟಾಗತ್ತೆ ರಾತ್ರಿ ಬಾಳೆಹಣ್ಣು ತಿನ್ನೋದ್ರಿಂದ ಕೆಮ್ಮು ಮತ್ತು ನೆಗಡಿ ಉಂಟಾಗಬಹುದು ಹಾಲು ಕುಡಿಯಲು ಉತ್ತಮ ಸಮಯ ಹೌದು ಜನರು ಹೆಚ್ಚಾಗಿ ಬೆಳಗ್ಗೆ ಹಾಲನ್ನ ಕುಡಿತಾರೆ ಆದ್ರೆ ರಾತ್ರಿ ಹಾಲು ಕುಡಿಯೋದು ಹೆಚ್ಚು ಪ್ರಯೋಜನಕಾರಿ ಇದು ದೇಹವು ವಿಶ್ರಾಂತಿ ಪಡೆಯಲು ಚೇತರಿಸಿಕೊಳ್ಳಲು ಮತ್ತು ಆಳವಾದ ನಿದ್ರೆಯನ್ನ ತರಲು ಸಹಾಯ ಮಾಡುತ್ತೆ ಬೆಳಿಗ್ಗೆ ಹಾಲು ಕುಡಿಯೋದ್ರಿಂದ ಅಜೀರ್ಣ ಉಂಟಾಗತ್ತೆ ಜೀರ್ಣಿಸಿಕೊಳ್ಳಲು ಕಷ್ಟ ಕೂಡ ಆಗತ್ತೆ ಇನ್ನು ಮೊಳಕೆ ಕಾಳು ಯಾವಾಗ ಸೇವಿಸಬೇಕು ತೂಕ ಇಳಿಸಿಕೊಳ್ಳಲು ಜನರು ಮೊಳಕೆ ಕಾಳುಗಳನ್ನ ಸೇವಿಸ್ತಾರೆ ಆದರೆ ಇದನ್ನ ರಾತ್ರಿ ಹೊತ್ತು ತಿನ್ಬೇಕು ಯಾಕಂದ್ರೆ ಇದು ಸುಲಭವಾಗಿ ಜೀರ್ಣ ಆಗತ್ತೆ ಮತ್ತು ದೇಹಕ್ಕೆ ಪೋಷಣೆಯನ್ನ ಕೂಡ ಒದಗಿಸುತ್ತೆ ಬೆಳಗ್ಗೆ ಮೊಳಕೆ ಕಾಳುಗಳನ್ನ ತಿನ್ನೋದ್ರಿಂದ ನಿಮಗೆ ಬೇಗ ಹಸಿವಾಗತ್ತೆ ಆದ್ರಿಂದ ನಿಮ್ಮ ಅನಾರೋಗ್ಯಕರ ಆಹಾರ ಸೇವಿಸುವ ಸಾಧ್ಯತೆಗಳು ಹೆಚ್ಚಾಗತ್ತೆ ಇನ್ನು ಆರನೆಯದು ಮೊಸರು ಮೊಸರನ್ನ ಯಾವಾಗ ಸೇವಿಸಬೇಕು ತಜ್ಞರ ಪ್ರಕಾರ ಮೊಸರನ್ನ ಹಗಲಿನಲ್ಲಿ ತಿನ್ಬೇಕು ನೀವು ಇದನ್ನು ಊಟದ ಜೊತೆ ಅಥವಾ ಮೂರು ನಾಲ್ಕು ಗಂಟೆಯ ನಡುವೆ ತಿನ್ನಬಹುದು ಮೊಸರು ಸೇವನೆ ಜೀರ್ಣ ಹೆಚ್ಚು ಮಾಡುತ್ತೆ ಜೀರ್ಣಾಂಗ ವ್ಯವಸ್ಥೆಯನ್ನ ಸಡಿಲಗೊಳಿಸುತ್ತೆ ರಾತ್ರಿ ಸಮಯದಲ್ಲಿ ಮೊಸರನ್ನ ಸೇವಿಸೋದ್ರಿಂದ ಲೋಳೆಯ ಸಮಸ್ಯೆಗಳು ಉಂಟಾಗಬಹುದು ಇನ್ನು ಮಾಂಸ ಮಾಂಸವನ್ನ ಯಾವಾಗ ಸೇವಿಸಬೇಕು ಅಂತ ಹೇಳೋದಾದ್ರೆ ಮಾಂಸವನ್ನ ತಿನ್ನಲು ಸರಿಯಾದ ಸಮಯ ಹಗಲು ಯಾಕಂದ್ರೆ ಮಾಂಸದಲ್ಲಿ ಪ್ರೋಟೀನ್ ತುಂಬಾನೇ ಹೆಚ್ಚಾಗಿರುತ್ತೆ ಇದು ದೈಹಿಕ ಸಾಮರ್ಥ್ಯ ಮತ್ತು ಏಕಾಗ್ರತೆಯ ಸಾಮರ್ಥ್ಯವನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ ಆದರೆ ರಾತ್ರಿಯಲ್ಲಿ ಮಾಂಸ ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಭಾರ ಅಥವಾ ಹೊಟ್ಟೆ ಗ್ಯಾಸ್ ಸಮಸ್ಯೆಗಳು ಉಂಟಾಗುತ್ತೆ ಸ್ನೇಹಿತರೆ ಈ ರೀತಿಯ ಇನ್ನಷ್ಟು ಆರೋಗ್ಯಕರ ಟಿಪ್ಸ್ಗಳಿಗಾಗಿ ತಪ್ಪದೆ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ